ಮಹಾಮಾರಿ ಕೊರೋನಾದಿಂದ ಜುಬಿಲೆಂಟ್ ಕಾರ್ಖಾನೆ ಲಾಕ್ಔಟ್ ಹಿನ್ನೆಲೆ ಸಾವಿರದ ಐನೂರು ಕಾರ್ಮಿಕರಿಗೂ ಸಂಬಳ ನಿಲ್ಲಿಸದಂತೆ ಕಾರ್ಮಿಕ ಇಲಾಖೆ ಸಚಿವ ಶಿವರಾಮ್ ಹೆಬ್ಬಾರ್ಗೆ ಪತ್ರ ಬರೆದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಮನವಿ ಮಾಡಿದ್ದು ಜುಬಿಲೆಂಟ್ ಕಾರ್ಖಾನೆ ಮಾಲೀಕರಿಗೆ ನಿರ್ದೇಶಿಸುವಂತೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಕಾರ್ಮಿಕರಿಗೆ ಸಂಬಳ ತಡೆ ಹಿಡಿಯುವ ಕೆಲಸ ಆಗಬಾರದೆಂದು ಕೇಂದ್ರ ಗೃಹ ಇಲಾಖೆಯಿಂದ ಈಗಾಗಲೇ ಆದೇಶ ಆಗಿದೆ ಸದ್ಯ ಜುಬಿಲೆಂಟ್ ಕಾರ್ಖಾನೆ ಕೊರೋನಾದಿಂದ ಲಾಕ್ಔಟ್ ಆಗಿದ್ದು ಇದರಲ್ಲಿ ಕೆಲವು ಕಾರ್ಮಿಕರಿಗೆ ಕೊರೋನಾ ಸೋಂಕು ಸಹ ಕಂಡುಬಂದಿದೆ ಹಾಗಾಗಿ ಎಲ್ಲಾ ಕಾರ್ಮಿಕರಿಗೆ ವೇತನ ಕೊಡಬೇಕು ಯಾರ ಸಂಬಳವನ್ನು ಕೂಡ ಕಡಿತಗೊಳಿಸದಂತೆ ಜುಬಿಲೆಂಟ್ ಕಾರ್ಖಾನೆ ಮಾಲೀಕರಿಗೆ ನಿರ್ದೇಶನ ನೀಡುವಂತೆ ಸಚಿವ ಸೋಮಶೇಖರ್ ಪತ್ರದಲ್ಲಿ ಮನವಿ ಮಾಡಿದ್ದಾರೆ